ಹಲವು ವರ್ಷಗಳ ಹಿಂದೆ ವಿಜಯಲಕ್ಷ್ಮಿ ಅವರು ರಿಯಾಲಿಟಿ ಶೋಗಳನ್ನು ನಡೆಸಿಕೊಡುತ್ತಿದ್ರು ಅಂತಹ ಬಂಗಾರದ ರಿಯಾಲಿಟಿ ಶೋ ಇಂತ ವಿಜಯಲಕ್ಷ್ಮಿ ಅವರನ್ನ ಹೊರ ಕಳಿಸಿದ್ದು ಯಾಕೆ ಗೊತ್ತಾ ಎಲ್ಲವನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ನೀವಿ ನಮ್ಮ ಫೋರ್ಟಿ ಸಿಕ್ಸ್ ಮೀಡಿಯಾ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಅನ್ನ ಕ್ಲಿಕ್ ಮಾಡಿ ನಮಸ್ಕಾರ ಸ್ನೇಹಿತರೆ ನಮ್ಗೆಲ್ಲ ತಿಳಿದಿರುವಂತೆ ಇತ್ತೀಚಿನ ದಿನಗಳಲ್ಲಿ ನಟಿ ವಿಜಯಲಕ್ಷ್ಮಿ ಅವರ ಕುರಿತಂತೆ ವಿಚಾರಗಳು ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಸುದ್ದಿ ಮಾಧ್ಯಮಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ಸೌಂಡ್ ಮಾಡುತ್ತದೆ ಹೌದು ಸ್ನೇಹಿತರೆ ನಿಮಗೊಂದು ವಿಷಯ ಗೊತ್ತಾ ನಟಿ ವಿಜಯಲಕ್ಷ್ಮಿ ಅವರು ಉದಯ ಟಿವಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಬಂಗಾರದ ಬೇಟೆ ಎಂಬ ರಿಯಾಲಿಟಿ ಶೋ ಒಂದನ್ನ ಕೂಡ ನಿರೂಪಕಿಯಾಗಿ ನಡೆಸ್ಕೊಳ್ತಿದ್ರು ಏನೋ ವಿಜಯಲಕ್ಷ್ಮಿ ಅವರನ್ನ ಈ ರಿಯಾಲಿಟಿ ಶೋನಿಂದ ಹೊರಹಾಕಿದ್ದು ಯಾಕೆ ಅಂತ ನಾವು ನಿಮ್ಗೆ ಇವತ್ತು ವಿವರವಾಗಿ ಹೇಳ್ತೀವಿ ಹೌದು ನಟಿ ವಿಜಯಲಕ್ಷ್ಮಿ ಅವರು ಹುಟ್ಟಿದ್ದು ಚೆನ್ನೈನಲ್ಲಿ ಆದರೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ನಟಿಸುವ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನ ಪಡೆದುಕೊಂಡ್ರು ಇನ್ನು ಬರ್ಬರುತ್ತಾ ಕನ್ನಡ ಚಿತ್ರರಂಗದಲ್ಲಿ ಅವಕಾಶ ಕಡಿಮೆಯಾದ ನಂತರ ತಮಿಳು ಕಿರುತೆರೆಯಲ್ಲಿ ಕೂಡ ಸಾಕಷ್ಟು ಬಾರಿ ಕಾಣಿಸಿಕೊಂಡಿದ್ರು ಇನ್ನು ಇಷ್ಟು ಮಾತ್ರವಲ್ಲದೆ ಈ ಸಮಯದಲ್ಲಿ ಅದಾಗಲೇ ವಿಜಯಲಕ್ಷ್ಮಿ ಅವರಿಗೆ ಅವಕಾಶಗಳು ಕಡಿಮೆಯಾಗಿದ್ವು ಹಾಗೂ ಅವರ ಅಕ್ಕ ಉಷಾ ಗಂಡನ ಮನೆಯಿಂದ ಹೊರಬಂದ್ರು ಅದಾಗಲೇ ತಾಯಿ ಹಾಗೂ ಅಕ್ಕನ ಕುಟುಂಬ ಜವಾಬ್ದಾರಿ ವಿಜಯಲಕ್ಷ್ಮಿ ಅವರ ತಲೆ ಮೇಲೆ ಬಂದಿತ್ತು ಇದಕ್ಕಾಗಿ ಉದಯಾ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ರಿಯಾಲಿಟಿ ಶೋ ಕಾರ್ಯಕ್ರಮದಲ್ಲಿ ನಿರೂಪಕಿಯಾಗಿ ಕಾರ್ಯನಿರ್ವಹಿಸಲು ಒಪ್ಪಿಕೊಳ್ತಾರೆ ನಟಿ ವಿಜಯಲಕ್ಷ್ಮಿ ಆದರೆ ಈ ಕಾರ್ಯಕ್ರಮದ ವೇಳೆ ಅವರಿಗೆ ಸಾಕಷ್ಟು ಕುಟುಂಬದ ಕುರಿತಂತೆ ಚಿಂತೆ ಇದ್ದಿದ್ದರಿಂದ ನಗೋದನೆ ಮಾಡ್ತಿದ್ರು ಇದನ್ನ ರಿಯಾಲಿಟಿ ಶೋ ಆಯೋಜಕರು ಸಾಕಷ್ಟು ಬಾರಿ ವಿಜಯಲಕ್ಷ್ಮಿ ಅವರಿಗೆ ಹೇಳಿದ್ರೂ ಕೂಡ ಅದನ್ನು ಅವರು ತಲೆಗೆ ಹಾಕಿಕೊಂಡಿರಲಿಲ್ಲ ಇನ್ನು ಇದೇ ಕಾರಣ ಎಂಬಂತೆ ರಿಯಾಲಿಟಿ ಶೋ ಕೂಡ ನಷ್ಟವನ್ನ ಅನುಭವಿಸಿತು ಇದಕ್ಕಾಗಿ ರಿಯಾಲಿಟಿ ಶೋ ಆಯೋಜಕರು ವಿಜಯಲಕ್ಷ್ಮಿ ಅವರನ್ನ ಹೊರಹಾಕಿ ಕಾರ್ಯಕ್ರಮವನ್ನ ನಿಲ್ಲಿಸುತ್ತಾರೆ ಇನ್ನು ಈಗ ವಿಜಯಲಕ್ಷ್ಮಿ ಅವರು ಇರುವಂತಹ ಪರಿಸ್ಥಿತಿ ನಮಗೆಲ್ಲ ಗೊತ್ತೇ ಇದೆ ಈ ಕುರಿತಂತೆ ನಿಮ್ಮ ಅನಿಸಿಕೆ ಏನೆಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಧನ್ಯವಾದ